ಪ್ರಿಯ ವೀಕ್ಷಕರೇ, ಶ್ರೀ ದುರ್ಗಾ ಮಾತಾ ಜ್ಯೋತಿಷ್ಯ ಪೀಠಂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ದೈವಜ್ಞ ಶ್ರೀ ರಾಘವೇಂದ್ರ ಗುರೂಜಿಯವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಂದು ಅಂದರೆ 19/7/2022 ತಾರೀಕು ಯಾವ ಯಾವ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೇಷರಾಶಿ, ಆರ್ಥಿಕ ಅನುಕೂಲತೆ, ತಾಮ್ರದ ವ್ಯಾಪಾರಸ್ಥರಿಗೆ ಲಾಭ, ಉದ್ಯೋಗ ಅರಸುವವರಿಗೆ ಶುಭ ಸುದ್ದಿ, ಆತ್ಮೀಯರ ಸಲಹೆ, ಮಹಾಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ದೊರಕಲಿವೆ. ವೃಷಭ ರಾಶಿ, ಕೃಷಿಯ ಕಡೆ ಆಸಕ್ತಿ ಮೂಡಲಿದೆ, ಮಹಿಳಾ ವೈದ್ಯರಿಗೆ ಪ್ರಶಂಸೆಗಳು ದೊರಕುವವು, ವಿದ್ಯಾರ್ಥಿಗಳಿಗೆ ಯಶ, ವಾಹನ ಚಾಲಕರಿಗೆ ಉತ್ತಮ ಲಾಭವಾಗಲಿದೆ, ವಿವಾಹಾಪೇಕ್ಷಿಗಳಿಗೆ ಕಂಕಣ ಬಲ ಕೂಡಿ ಬರಲಿದೆ, ಆರ್ಥಿಕ ನಷ್ಟ. ಓಂ ಹ್ರೀಂ ಶ್ರೀ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗೃಹೇ ಧನ ಪೂರಯೇ ಚಿಂತಾಯೇಂ ದೂರಯೇ ಸ್ವಾಹಾ ಎಂಬ ಮಂತ್ರವನ್ನು ನಿತ್ಯ ಪಠಿಸೋದ್ರ ಮೂಲಕ ಸಾಲಬಾಧೆಯಿಂದ ಮುಕ್ತರಾಗುವಿರಿ. ಮಿಥುನ ರಾಶಿ, ರೇಷ್ಮೆ ಬೆಳೆಗಾರರಿಗೆ ಲಾಭ, ಕಲಾವಿದರಿಗೆ ಜನಪ್ರಿಯತೆ ದೊರಕಲಿದೆ, ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ, ಪತ್ನಿಯ ಸಲಹೆಯನ್ನ ತಿರಸ್ಕರಿಸಬೇಡಿ, ದಿನಾಂತ್ಯದಲ್ಲಿ ಶುಭ ಸಮಾಚಾರ ಕೇಳುವಿರಿ, ಗುರುವಿನ ಅನುಗ್ರಹ ಪಡೆದುಕೊಳ್ಳಲು ಗುರುಸ್ತುತಿಯನ್ನ ಮಾಡಿ. ಕರ್ಕಾಟಕ ರಾಶಿ, ಗೃಹ ನಿರ್ಮಾಣದ ಕನಸು ಸಾಕಾರಗೊಳ್ಳುವುದು, ಸಹೋದರರ ಸಲಹೆಯನ್ನ ತಿರಸ್ಕರಿಸಬೇಡಿ, ಅಕಾಲ ಭೋಜನ, ದೇವತಾ ಕಾರ್ಯಗಳಲ್ಲಿ ಭಾಗಿ. ಉದ್ಯೋಗದಲ್ಲಿ ಯಶಸ್ಸನ್ನ ಪಡೆಯಲು ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧ ಲಕ್ಷ್ಮೈ ನಮಃ ಎಂಬ ಮಂತ್ರವನ್ನ 21 ಬಾರಿ ಭಕ್ತಿಯಿಂದ ಪಠಿಸಿ. ಸಿಂಹರಾಶಿ, ಕೋಪವನ್ನ ನಿಯಂತ್ರಿಸಿ, ಹಾಡುಗಾರರಿಗೆ ಉತ್ತಮ ವೇದಿಕೆಗಳು ದೊರೆಯುವುದು, ಸಾರ್ವಜನಿಕ ಜೀವನದಲ್ಲಿ ಮನ್ನಣೆ, ದಿನಾಂತ್ಯದಲ್ಲಿ ಆಯಾಸ, ಮಕ್ಕಳೊಂದಿಗೆ ಸಹನೆಯಿಂದ ವರ್ತಿಸಿ, ಹನುಮಂತ ದೇವರ ಆರಾಧನೆಯಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುವವು. ಕನ್ಯಾರಾಶಿ, ಹೂ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರವಾಗಲಿದೆ, ರೈತರ ಫಸಲಿಗೆ ಬೇಡಿಕೆ ಹೆಚ್ಚುವುದು, ಭೂಮಿಯಿಂದ ಲಾಭ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಿಂದ ತೀರ್ಪು ಬರುವ ಸಾಧ್ಯತೆಗಳಿವೆ. ಉತ್ತಮ ಆರೋಗ್ಯ ಪಡೆಯಲು ಶಿವದೇವರನ್ನ ಪ್ರಾರ್ಥಿಸಿ. ತುಲಾರಾಶಿ, ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆ, ತೈಲ ಉತ್ಪಾದಕರಿಗೆ ಲಾಭ, ಅಧ್ಯಾಪಕ ವೃತ್ತಿಯವರಿಗೆ ಮೇಲಾಧಿಕಾರಿಯಿಂದ ಸಲಹೆ, ಪ್ರಯಾಣದಲ್ಲಿ ತೊಂದರೆ ಉಂಟಾಗಬಹುದು, ಮನೆಯಲ್ಲಿ ಆಹಾರ ಧಾನ್ಯದ ಕೊರತೆ ನೀಗಲು ಪದ್ಮಾಕ್ಷಿ ಪದ್ಮ ಸಂಭವೇ ತನ್ಮೇ ಭಜಸಿ ಪದ್ಮಾಕ್ಷಿ ಏನ್ ಸೌಖ್ಯಂ ಲಭಾ ಮಹ್ಯಂ ಎಂಬ ಮಂತ್ರವನ್ನ 21 ಬಾರಿ ಭಕ್ತಿಯಿಂದ ಪಠಿಸಿ, ದಿನಾಂತ್ಯದಲ್ಲಿ ಶುಭ ಸಮಾಚಾರ ಕೇಳುವಿರಿ. ವೃಶ್ಚಿಕ ರಾಶಿ, ಆರೋಗ್ಯದಲ್ಲಿ ಏರುಪೇರು, ಪುಸ್ತಕ ವ್ಯಾಪಾರಸ್ಥರಿಗೆ ಲಾಭ, ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಮೂಡುವುದು, ಮಾನಸಿಕ ಕ್ಷೋಭೆ, ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವವರು ಎಚ್ಚರಿಕೆಯಿಂದಿರಿ, ಮಾನಸಿಕ ಒತ್ತಡ ನಿವಾರಣೆಗೆ ಕುಲದೇವರನ್ನ ಪ್ರಾರ್ಥಿಸಿ. ಧನುರಾಶಿ, ಮನರಂಜನಾ ವಲಯದವರಿಗೆ ವಿಪುಲ ಅವಕಾಶ, ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ, ಸಾಕುಪ್ರಾಣಿಗಳಿಂದ ತೊಂದರೆಯುಂಟಾದೀತು, ಔಷಧ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಧನಲಾಭ. ಓಂ ಹ್ರೀಂ ಹ್ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ ಎಂಬ ಮಂತ್ರವನ್ನ ಭಕ್ತಿಯಿಂದ ಪಠಿಸೋದ್ರಿಂದ ಶುಭ ಕಾರ್ಯಗಳಿಗೆ ಉಂಟಾದ ಅಡೆತಡೆ ದೂರವಾಗುವುದು. ಮಕರ ರಾಶಿ, ವಿವಾಹ ವಿಚಾರದಲ್ಲಿ ಶುಭ ಸುದ್ದಿ, ಆಹಾರ ಸೇವನೆಯ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಿರಿ, ಮನೆಗೆ ಆತ್ಮೀಯರ ಆಗಮನದಿಂದಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣ, ಕೃಷಿಕರಿಗೆ ಶುಭ ಫಲ ಸಿಗುವುದು. ಕುಂಭರಾಶಿ, ಸೋಮಾರಿತನದಿಂದಾಗಿ ಸಿಕ್ಕ ಅವಕಾಶವನ್ನ ಕಳೆದುಕೊಳ್ಳಬೇಡಿ, ಉದ್ಯೋಗಸ್ಥ ಮಹಿಳೆಯರಿಗೆ ಕಚೇರಿಯಲ್ಲಿ ಒತ್ತಡ, ಹಾಲು ಹಣ್ಣು ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರ, ಹಣಕಾಸಿನ ಸಮಸ್ಯೆ ನಿವಾರಿಸಿಕೊಳ್ಳಲು ನಿತ್ಯ ಓಂ ಲಕ್ಷ್ಮೀ ನಮಃ
ಎಂದು 108 ಬಾರಿ ಸ್ತುತಿಸಿ. ಮೀನರಾಶಿ, ಬಹಳ ದಿನದಿಂದ ನೆನೆಗುದಿಗೆ ಬಿದ್ದ ಕೆಲಸಗಳಿಗೆ ಚಾಲನೆ, ಗುತ್ತಿಗೆದಾರರಿಗೆ ಲಾಭ. ನಿದ್ರಾಹೀನತೆಯಿಂದ ಅನಾರೋಗ್ಯ ಕಾಡಬಹುದು. ಕುಶಲಕರ್ಮಿಗಳಿಗೆ ಬೇಡಿಕೆ ಹೆಚ್ಚಾಗುವುದು. ದಾಂಪತ್ಯದಲ್ಲಿನ ಮನಸ್ತಾಪ ದೂರ ಮಾಡಿಕೊಳ್ಳಲು ಲಕ್ಷ್ಮೀ ನಾರಾಯಣರನ್ನ ಪ್ರಾರ್ಥಿಸಿ. ಇದಾಗಿತ್ತು ದೈವಜ್ಞ ಶ್ರೀ ರಾಘವೇಂದ್ರ ಗುರೂಜಿಯವರ ಸಾರಥ್ಯದ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಆ ದಿನದ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ವಂದನೆಗಳು.